Nirmala, please, I will request you, no moment. Please. It is distracting my talking. C major, ಇದನ್ನ ಶಂಕರಾಭರಣ ರಾಗ ಅಂತಾರೆ, ಹಿಂದೂಸ್ತಾನಿಯಲ್ಲಿ ಬಿಲಾವಲ್ ಅಂತಾರೆ. ಇದನ್ನ ಏನಾಗುತ್ತೆ ಸ್ಕೇಲ್ ಸುತ್ತಿ ಬಗ್ಗೆ ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಇದು ಎಲ್ಲ ನಿಮಗಾಗಿ ನಾನು ಮಾಡ್ತಾ ಇರೋದು, ಬೇರೆ ಏನಿಲ್ಲ. ಈ ಕರೋಕೆನಲ್ಲಿ ಸಿ ಮೇಜರ್ ಹಾಡಿರುತ್ತೆ, ಸಿ ಮೇಜರ್ ಹಾಡಕ್ಕಾಗಲ್ಲ. ಇಲ್ಲಿ ಬಂದ್ಬಿಟ್ಟು ಹಾಡು ಸಿ ಮೇಜರ್ ಬರ್ತಾ ಇರ್ತದೆ, ಇ ಮೈನರ್ ಹಾಡ್ತಾ ಇರ್ತಾರೆ, ನೀವು ನೋಡಿರ್ಬೋದು ಇವೆಲ್ಲ. ದಯವಿಟ್ಟು ಫಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿ ಹಾಡ್ ಸೆಲೆಕ್ಟ್ ಮಾಡಿ ಕರೆಕ್ಟ್. ಕಾಶಿನಾಥ್ ಸರ್, ಎಸ್ಪೆಷಲಿ ಹೊಸಬರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ಏನು ಶ್ರುತಿ ಸೇರ್ತಾ ಇಲ್ಲ ಅಂದ್ರೆ ದಯವಿಟ್ಟು ಆ ಹಾಡ್ ತಗೋಬೇಡಿ. ಫಸ್ಟ್ ಶ್ರುತಿ ಸೇರ್ಬೇಕು, ಒನ್ ಟು ಒನ್, ಒನ್ ಟು ಒನ್ ಶ್ರುತಿ ಸೇರ್ಬೇಕು. ಎರಡನೇ ಪಾಯಿಂಟ್, ನಾನು ಯಾಕೆ ಈ ಮೂರು ಶ್ರುತಿನಲ್ಲಿ ತೋರಿಸ್ತೀನಿ ಹಾಡ್ ಅಂದ್ರೆ, ಕೆಲವು ಸರಿ ಐ ವಿಶ್ ನೀವೆಲ್ಲ ಸಿಂಗರ್ ಸಾಂಗ್ರೆಸ್ ಅಂತ ಮ್ಯೂಸಿಕ್ ಡೈರೆಕ್ಷನ್ ಹೋದಾಗ ಈ ಶ್ರುತಿನಲ್ಲಿ ಕೇಳಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಇಲ್ಲ ಈ ಸ್ಕೇಲ್ನ ನನಗೆ ಒಂದು ಲೋ ಸ್ಕೇಲಲ್ಲಿ ಹಾಡಿದ್ರೆ ಹೇಗೆ ಬರ್ಬೋದು ಫೀಲಿಂಗ್ ತೋರಿಸಿರ್ತಾರೆ. ಆವಾಗ ನಾವು ಹೇಳ್ತೀವಿ ಈ ಮೈನರಲ್ಲಿ ಹಾಡಿ ತೋರಿಸಿ ಮಾಡಿ ಕಾರ್ಡ್ ಕೊಡ್ತೀವಿ. ಆವಾಗ ಈ ಗುಡ್ ಸಿಂಗರ್ ಹೀ ಕ್ಯಾನ್ ಸಿಂಗ್ ಆ ಲೋಯರ್ ಸ್ಕೇಲಲ್ಲಿ ಹಾಡ್ಬೋದು, ಮಧ್ಯ ಸ್ಕೇಲಲ್ಲಿ ಹಾಡ್ಬೋದು, ಹೆಚ್ಚಿನ ಸ್ಥಿತಿಯಲ್ಲೂ ಹಾಡ್ಬೋದು. ಇದನ್ನ ನಾವು ಸಂಗೀತದಲ್ಲಿ ತಪ್ಪು ತಿಳ್ಕೊಬೇಡಿ, ನಾನು ಮ್ಯೂಸಿಕ್ ಒಂದು ವೆಸ್ಟರ್ನ್ ಈಗೆಲ್ಲ ಕನ್ನಡದಲ್ಲಿ ಬರ್ಕೊಂಡು ಹೇಳ್ತೀನಿ, ಸ್ವಲ್ಪ ಡಿಲೇ ಆಗ್ಬೋದು. ಒಂದು ಮಿಡ್ಲ್ ಪಿಚ್ ಅಂತೀವಿ, ಮಿಡ್ಲ್ ಪಿಚ್ ಅಂಡ್ ಹೈ ಪಿಚ್ ಲೋ ಪಿಚ್ ಹೋಗ್ತೀವಿ, ಮಂದ್ರ ಸ್ಥಾಯಿ ಅಂತ ಲೋ ಪಿಚ್ಗೆ, ದೆನ್ ಮಿಡ್ಲ್ ಪಿಚ್ ಹೈ ಪಿಚ್ ಹೆಚ್ಚಿನ ಸ್ಥಾಯಿ ಅಂತ ಹೇಳ್ತೀವಿ, ತಾರ ಸ್ಥಾಯಿ ಮಧ್ಯ ಸ್ಥಾಯಿಗೆ. ಸೊ ಈ ಮೂರು ಪಿಚ್ ಯಾಕೆ ಬೇಕಂದ್ರೆ ತೋರಿಸ್ತೀವಿ. ಎಸ್ ಸರ್, ಇವ್ರದ್ದು ಮೇನ್ ಸ್ಕೇಲ್ ರೆಡ್ಯೂಸ್ ದ ಮನೆಗಳು ಅಂತ ಬರುತ್ತೆ, ಮನೆಗಳು ಅಂತ ಕರೀತಾರೆ.
ನೀವು ಟಿವಿ ನೋಡಬಹುದು ಎರಡನೇ ಮನೆಯಲ್ಲಿ ಆಡಿ ಮೂರನೇ ಮನೆಯಲ್ಲಿ ಆಡಿ ನಾಲ್ಕನೇ ಮನೆಯಲ್ಲಿ ಆಡಿ ಸೊ ವಾಟ್ ಇಸ್ ದಿಸ್ ಹಾಗಾದ್ರೆ ಏನು ಈಗ ಒಂದೇ ಹಾಡನ್ನ ಇದೆಲ್ಲ ಮನೆಗಳು ಇದೆ ವೇರಿಯೇಷನ್ ಸೌಂಡ್ಸ್ ಈಗ ಅದನ್ನೇ ನಾನು ನಾಲ್ಕಕ್ಕೆ ಅಷ್ಟೇ ನಾಲ್ಕಕ್ಕೆ ಕಾಲಮ್ಸ್ ತಗೊಂಡು ಹೇಳ್ಕೊಡ್ತೀನಿ ಸ ಸ ನನ್ನಲ್ಲಿ ಕೋಗಿಲೆಯ ಒಲವಿನ ಪಲ್ಲವಿಯ ಧನಿಯಲಿ ನೂತನ ಜೀವ ದಿಸ್ ಇಸ್ ಮಂತ್ರ ಮತ್ತೆ ಸರಿ ರೀ ರೀ ನನ್ನಲ್ಲಿ ಕೋಗಿಲೆಯ ಒಲವಿನ ಪಲ್ಲವಿಯ ಧನಿಯಲಿ ನೂತನ ಜೀವ ಭಾವ ನೀ ತಂದೆ ಸರಿ ಗ ಗ ನನ್ನಲ್ಲಿ ಕೋಗಿಲೆಯ ಒಲವಿನ ಪಲ್ಲವಿಯ ಧನಿಯರಿ ವಿನೂತನ ಜೀವ ಭವಾನಿ ತಂದೆ ಸರಿ ಗಮ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ಧನಿಯರಿ ವಿನೂತನ ಜೀವ ಭವಾನಿ ತಂದೆ ದಿಸ್ ಇಸ್ ಮನೆಗಳನ್ನ ಕಡಿಮೆ ಮಾಡಬೇಕು ಇದು ಒರಿಜಿನಲ್ ಹೇಗಿದೆ ಶ್ರುತಿ ಬಾಕ್ಸ್ ಅಲ್ಲಿ ನೀವು ಪಿಚ್ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡ್ರೆ ನಿಮಗೆ ಬರೀ ಹಮ್ಮಿಂಗ್ ಬರುತ್ತೆ ಸ್ನೇಹಿತರು ಓಕೆ ಈಸ್ ಆಲ್ಸೋ ಮ್ಯೂಸಿಕ್ ಡೈರೆಕ್ಟರ್ ಇಟ್ ಈಸ್ ಮೈ ಅಸೆಟ್ ಐ ಆಮ್ ವಿತ್ ಹಿಮ್ ಸೊ ಐ ವಾಂಟ್ ಟು ಸಪೋರ್ಟ್ ಹಿಮ್ ಅಂಡ್ ಎನ್ಕರೇಜ್ ಹಿಮ್ ಪ್ಲೀಸ್ ನಿಮ್ಮಲ್ಲಿ ಯಾರು ಮ್ಯೂಸಿಕ್ ಅಲ್ಲಿ ಬೇಕಾದ್ರೂ ನೋಡಿ ಆಲ್ರೆಡಿ ನಿರ್ಮಲ ಮೇಡಮ್ ಜ್ಞಾನಕ್ಕೆ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಕರೋಕೆ ನಮ್ಮ ಕನ್ನಡಕ್ಕೆ ಬಹಳ ವೆರಿ ನೈಸ್ ಪಾಯಿಂಟ್ ಒಂದು ನಿಮಿಷ ಮೇಡಮ್ ನಮ್ಮ ಕನ್ನಡ ಕರೋಕೆ ಮಾಡಿದವರು ಅವ್ರಿಗೆ ಮ್ಯೂಸಿಕ್ ನಾಲೆಡ್ಜ್ ಕಮ್ಮಿ ಇದೆ ಅಂತ ನನ್ಗೆ ಅನ್ಸುತ್ತೆ ಯಾಕೆ ಗೊತ್ತಾ ಪ್ರತಿಯೊಂದು ಹಾಡನ್ನು ಐ ಪಿಚಲ್ಲೇ ಇರುತ್ತೆ ಹಿಂದಿನಲ್ಲಿ ಆ ಥರ ಇಲ್ಲ ಕೆಲವು ಬೇರೆ ಭಾಷೆ ನಾನು ಎಲ್ಲ ಕನ್ನಡ ಹಾಡೋದು ಅಂತ ಹೇಳ್ತಾ ಇಲ್ಲ ಸೊ ಕರೋಕೆ ಸೆಲೆಕ್ಟ್ ಮಾಡುವಾಗ ದಯವಿಟ್ಟು ಮೂರು ನಾಲ್ಕು ಕರೋ ಯಾವುದು ಬೆಸ್ಟನ್ನು ಸೆಲೆಕ್ಟ್ ಮಾಡಿ ಒಂದು ಎರಡನೇದು ಮ್ಯೂಸಿಕ್ ಎಲ್ಲ ತುಂಬ ಫಾಸ್ಟ್ ಆಗಿರ್ತಾರೆ ಒಂದು ಭಾವನೆ ಆದ ಹಾಡನ್ನು ಆಡಬೇಕಂದ್ರೆ ಅದು ಆಡೋಕ್ಕೆ ಆಗಲ್ಲ ಅಂದರೆ ಯಾಕಂದ್ರೆ ನೆಕ್ಸ್ಟ್ ಸಲ ಬರ್ತಾ ಇರ್ತದೆ ಇದೊಂದು ಮಿಸ್ಟೇಕ್ ಇದೆ ಕರೋಕೆ ಓಕೆ ಇದು ಮ್ಯೂಸಿಕ್ ಅಂತ ಒಂದು ದಿನ ಮಾತಾಡ್ಬೋದು ನಾವು ಉಮೇಶ್ ಸೇರಿದ ಅಷ್ಟು ಇದು ಸಮುದ್ರ ಅಂದರೆ ಸಮುದ್ರ ನಮಗೆಲ್ಲ ಇಷ್ಟೇ ಗೊತ್ತು ಅಷ್ಟೇ ಹೇಳ್ತೀವಿ 30 ವರ್ಷದಿಂದ ಅದು ಕಲಿಬೇಕಂತ ದೇವರ ಅನುಗ್ರಹ ಬೇಕು ಅದಕ್ಕೆ ಇವನ್ ಭಾರತಿ ಮೇಡಮ್ ಇದ್ದಾರೆ ಸಂಗೀತರು ನಮ್ಮ ದೊಡ್ಡ ಟೀಚರ್ಸ್ ನಮ್ಮ ಟೀಚರ್ ಈ ಕಡೆ ಯಾರು ಕಾಣಿಸ್ತಾ ಇಲ್ಲ ರಾಮಾಣ್ಯಂ ಅವ್ರ ಹೆಸರು ಇಬ್ಬರು ಗೊತ್ತಿಲ್ಲ 50 ವರ್ಗೂ ದೇ ಆರ್ ಆಲ್ಸೋ ವೆರಿ ಗುಡ್ ಟೀಚರ್ಸ್ ಆ್ಯಂಡ್ ಎನಿಬಡಿ ಎನಿವನ್ ಟೀಚರ್ಸ್ ಮ್ಯೂಸಿಕ್ ಟೀಚರ್ಸ್ ಯಾರು ಇದ್ದಾರೆ ಗಾಯತ್ರಿ ಮೇಡಮ್ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ದೆನ್ ಭಾರತಿ ಮೇಡಮ್ ನಿವೃತ್ತಿ ಇದ್ದಾರೆ ಇವನ್ ನಮ್ಮ ರಮಾ ಮೇಡಮ್ ಸೊ ದೇ ಆರ್ ಆಲ್ ವೆರಿ ಗುಡ್ ಟೀಚರ್ಸ್ ಇಟ್ಸ್ ಮೈ ಅಸೆಟ್ ಪ್ಲೀಸ್ ಕಮ್ ಗಾಯತ್ರಿ ಮೇಡಮ್ ಪ್ಲೀಸ್ ಗಿವ್ ಅರ್ ಎ ಕ್ಲಾಪ್ ದ ರೀಸನ್ ಈಸ್ ಈಗ ಮೇಡಮ್ ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ತಾವು ಪದಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ
ಮೇಡಮ್ ಈ ಹಾಡನ್ನ ಸ್ವರದಲ್ಲೇ ಹಾಡಿ ಕನಸಲ್ಲಿ ಯಾರಿದ್ದಾರೋ ಅದನ್ನ ನನಸ್ ಮಾಡ್ಕೊತಾರೆ ಅವ್ರು ಬರ್ತಾರೆ ಮೇಡಮ್ ಕನಸಲ್ಲಿ ಇರೋರು ಥ್ಯಾಂಕ್ ಯು ಐ ವಿಶ್ ಯು ಆಲ್ ದಿ ಬೆಸ್ಟ್ ಪ್ಲೀಸ್ ಇದು ಚಿತ್ರ ಬಂದ್ಬಿಟ್ಟು ಬಯಲುದಾರಿ ಸಂಗೀತ ರಾಜ ನಾಗೇಂದ್ರ ಆಮೇಲೆ ಆಡಿರೋರು ಎಸ್ ಪಿ ಬಿ ಆಮೇಲೆ ವಾಣಿ ಜೈರಮ್ಮ ಇದು ಆಮೇಲೆ ಇದು ಸ್ವರದಲ್ಲಿ ಆಡ್ತೀನಿ ನಾನು ಇದು ನಟ ಭೈರವಿ ರಾಗ ಸಿ ಪಿ ಚಿರುತೆ ಅಷ್ಟೊತ್ತಿ ಆಡ್ತಾ ಇದ್ದೀನಿ ಫಸ್ಟ್ Thank you.
ಪಾಯಿಂಟ್ ಅಬ್ಸರ್ವ್ ಮಾಡಿರಬಹುದು. ತಾವು ನಾವು ಕರೋಕಿನಲ್ಲಿ ಏನ್ ಮಾಡ್ತೀವಿ, ಯಾರೇ ನೀನು ರೋಜಾ ನೆಕ್ಸ್ಟ್ ರೆಡಿ ಆಗ್ಬಿಡಿ ಟ್ರ್ಯಾಕ್ ಅವ್ರೆ ಪ್ಲೀಸ್ ಒಂದೇ ಸೆಕೆಂಡ್ ತಗೋತೀನಿ. ತಾವು ಗಾಯತ್ರಿ ಮೇಡಮ್ ಹಾಡಿದಾಗ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ, ಇವತ್ತೇನೋ ಸ್ವಲ್ಪ ಗಾಬರಿ ಆಗಿದ್ದಾರೆ ಏನು ಗೊತ್ತಾಗಿದೆ. ಓಕೆ, ಏನು ಡಿಫ್ರೆನ್ಸು ಸಂಗೀತದಲ್ಲಿ ಸ್ವರದಲ್ಲಿ ಹಾಡೋದ್ಕೂ ನಾವು ಕರೋಕೆ ಬಂದು ಹಾಡೋದು ಇಷ್ಟೇ ವೆರಿ ಸಿಂಪಲ್. ಸಂಗೀತದಲ್ಲಿ ಹಾಡೋದನ್ನು ನಾವು ಪಿಚ್ಚಿನ ಸ್ವರದಲ್ಲಿ ಹಾಡಬೇಕು. ನಾವು ನಾವೇನ್ ಮಾಡ್ತೀವಿ ಮ್ಯೂಸಿಕ್ ಇರೋದ್ರಿಂದ ಕನಸಲು ನೀನೆ ಮನ ಹೆಂಗ್ ಬೇಕೋ ಹಾಡ್ಬಿಡ್ತೀವಿ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್, ಇವತ್ತು ಒಳ್ಳೆ ಟೈಮ್ ಬಂದಿದೆ, ನಿಮಗೂ ನಿಮ್ಮ ಸ್ನೇಹಿತ ಯಾರ್ಯಾರಿಗೆ ಮ್ಯೂಸಿಕ್ ಬೇಕೋ ಕಲೀರಿ, ತುಂಬ ಇದೆ ಕಲಿಯೋಕೆ. ಥ್ಯಾಂಕ್ ಯು ಸರ್, ತೇಜಸ್ ಯು ಆರ್ ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ನಮ್ಮ ಗುರುಗಳು ಉಮೇಶ್ ಸರ್ ಇವರು ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇವರಿಂದ ಕಲ್ತಿದ್ದ ಈ ಸ್ವರಗಳು ಸಂಜೆ ಉಮೇಶ್ ಸರ್ ಸಂಜೆ ಇವ್ರ ಕ್ಲಾಸ್ ಹೋಗ್ತಾ ಇದ್ದೀನಿ, ಇವ್ರ ಆಶೀರ್ವಾದ ಯಾವಾಗ. ಓಕೆ, ನಾನು ಇಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ, ಒಂದು ಪ್ಲೇಸ್ ಅಲ್ಲಿ ಹಾವಿದೆ ಅಂತ ಅಂದಾಗ ಮಾತ್ರ ನೀವು ಅಲ್ಲಿ ಭಯದಿಂದ ಹೋಗ್ತೀರ, ಅಲ್ಲ ಹಾವಿಲ್ಲ ಅಂತ ಅಂದ್ಬಿಟ್ಟು ಈಸಿಯಾಗಿ ಓಡಾಡ್ತೀರ. ಹಂಗಂದ್ರೆ ಗುರುಗಳಿದ್ದಾರೆ, ಸಂಗೀತ ಗೊತ್ತಿದೆ ಅವರಿಗೆ ಅನ್ನೋ ಭಯದಲ್ಲಿ ನಿಧಾನಕ್ಕೆ ಹೋಗಿದ್ದಾರೆ, ಭಯಪಟ್ಟಿದ್ದಾರೆ. ಶಿ ಇಸ್ ರಿಯಲಿ ಗುಡ್ ಸಿಂಗರ್. ಈ ಏಜ್ ಅಲ್ಲಿ ಕರ್ನಾಟಕ ಶಾಸ್ತ್ರೀಯ ಜೂನಿಯರ್ ಮುಗಿಸಿ ಕೀಬೋರ್ಡ್ ಅನ್ನ ಕಂತ್ಕೊಂಡು ಶಿ ಇಸ್ ರಿಯಲಿ ಗುಡ್. ಆ ಇಂಟ್ರೆಸ್ಟ್ ಅದು ಈಗ ಸ್ವರಗಳೆಲ್ಲ ಹಾಡ್ಬೇಕು, ಸ್ವರಸ್ಥಾನ ಹಾಡ್ಬೇಕು ಅಂದ್ರೆ ಇಟ್ಸ್ ವೆರಿ ಟಫ್. ಹೆಂಗ್ ಬೇಕಂಗ ಹಾಡಂಗಿಲ್ಲ. ಆ ಪರ್ಟಿಕ್ಯುಲರ್ ಆ ಸ್ವರ ಪಾ ಅಂದ್ರೆ ಪಾ ಸ್ಥಾನದಲ್ಲೇ ಇರಬೇಕು, ನೀ ಅಂದ್ರೆ ನೀ ಸ್ಥಾನದಲ್ಲೇ ಕುತ್ಕೋಬೇಕು, ಅದೆಲ್ಲ ಕರೆಕ್ಟ್ ಆಗಿ ಅದೇ ಜಾಗದಲ್ಲಿ ಹಾಡ್ಬೇಕು. ಈ ಹಾಡಿಗೆ ಟ್ರೈ ಮಾಡೋದು ತುಂಬಾ ಟಫ್. ಅದರಲ್ಲಿ ಶಿ ಇಸ್ ವೆರಿ ಗುಡ್ ಪಿಯಾನಿಸ್ಟ್, ವೆರಿ ಗುಡ್ ಪಿಯಾನಿಸ್ಟ್. ಅವ್ರು ಈ ಹಾಡನ್ನ ಈಗ ನುಡಿಸ್ತಾರೆ ಅಲ್ಲಿ ಕೊಟ್ರೆ, ಈ ಹಾಡು ನುಡಿಸ್ತಾರೆ, ಇನ್ನು ಹತ್ತು ಹಾಡು ಈ ತರದ ಕೀಬೋರ್ಡ್ ನುಡಿಸ್ತಾರೆ ಅವ್ರು. ಆಕ್ಚುಲಿ ಇನ್ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಎರಡು ವರ್ಷದಲ್ಲಿ ಈ ಪ್ಲೇಸ್ ಅಲ್ಲಿ ಖಂಡಿತವಾಗ್ಲೂ ಅವರೇ ಇರ್ತಾರೆ. ವೆರಿ ವ್ಯಾಲ್ಯೂಬಲ್ ಪಾಯಿಂಟ್, ಥ್ಯಾಂಕ್ ಯು. ಸೊ ಈ ತರ ಹೇಳ್ತಾ ಇದ್ರೆ ತುಂಬಾ ಒಂದ್ ದಿನಾನೇ ಬೇಕಾಗುತ್ತೆ. ಬನ್ನಿ ಇಷ್ಟು ತೇಜಸ್ ಮುಂದಿನ ತೇಜಸ್ ಅಂಡ್ ಹಿಮಾ ಸಾರಿ ಸೋಲ್ ಅಂತ ಬನ್ನಿ ಸರ್.